ರಾಜ್ಯದಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ಧಾನ್ಯವನ್ನು ಪಡೆಯೋದಕ್ಕೆ ರೇಷನ್ ಕಾರ್ಡ್ದಾರರು ಪರದಾಡೋ ಹಾಗಾಗಿದೆ. ಕೂಲಿ ಕೆಲಸವನ್ನು ಬಿಟ್ಟು ಅನ್ನಭಾಗ್ಯ ಅಕ್ಕಿ ಮತ್ತು ಇನ್ನಿತರ ಪಡಿತರವನ್ನು ಪಡೆಯೋದಕ್ಕೆ ವಾರದಿಂದ ಅಲೆದಾಡ್ತಾ ಇದ್ದಾರೆ. ಅದರಲ್ಲೂ ತಮ್ಮ ಖಾಲಿ ಚೀಲವನ್ನು ಸರತಿ ಸಾಲಿನಲ್ಲಿ ಅಂದರೆ ಕ್ಯೂನಲ್ಲಿ ಇಟ್ಟುಬಿಟ್ಟು ಒಂದು ರೀತಿ ಕಾದು ಕಾದು ಸಾಕಾಗ್ಬಿಟ್ಟಿದ್ದಾರೆ. ಜನ ಹೈರಾಣಾಗಿದ್ದಾರೆ. ಯಾವ ರೀತಿ ಈ ಸಮಸ್ಯೆ ಬಿಗಡಾಯಿಸ್ತಾ ಇದೆ ಅಂತ ನೋಡೋಣ ಬನ್ನಿ. ಯಾದಗಿರಿಯ ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ವರ್ ಸಮಸ್ಯೆ. ಖಾಲಿ ಚೀಲಗಳನ್ನ ಸಾಲಿನಲ್ಲಿಟ್ಟು ಕಾದು ಕುಳಿತ ಜನರು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ರೇಷನ್ ಪಡೆಯಲು ಪಡಿತರದಾರರು ಇನ್ನಿಲ್ಲದ ಹರಸಾಹಸ ಪಡ್ತಿದ್ದಾರೆ. ಆಹಾರ ಇಲಾಖೆಯು ಪಡಿತರ ಪೂರೈಕೆಯಲ್ಲಿ ಪಡಿತರ ಕಾರ್ಡ್ದಾರರ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದೆ. ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಬಯೋಮೆಟ್ರಿಕ್ ಮಾಡಲು ನೆಟ್ವರ್ಕ್ ಸಮಸ್ಯೆ ಉಂಟಾಗಿದೆ. ಸರ್ವರ್ ಸಮಸ್ಯೆಯಿಂದ ನ್ಯಾಯಬೆಲೆ ಅಂಗಡಿ ಮಾಲೀಕರು ಬೇಗ ರೇಷನ್ ವಿತರಣೆ ಮಾಡಲು ಆಗ್ತಿಲ್ಲ. ಇನ್ನು ಜಿಲ್ಲೆಯಲ್ಲಿ 403 ನ್ಯಾಯಬೆಲೆ ಅಂಗಡಿಗಳಿವೆ. ಬಹುತೇಕ ಕಡೆ ಸರ್ವರ್ ಸಮಸ್ಯೆ ಆಗಿದೆ. ಮುಂಜಾನೆ ಅರಕ ಬರೋದು ಮತ ಹೋಗು ಅಂತ ಕಳಿಸಿದ್ರು ಹೋದೇವ್ರಿ, ಅಪ್ಪ ಟವರ್ ಬಂದಿಲ್ಲ ಅಂದ್ರು ಹೋದೇವ್ರಿ. ಏನ್ ನಡೀತದ್ರಿ ಅವ್ರು ಹೇಳ್ದಂಗ ನಾವು ಕೇಳೋದು ಹೋಗೋದು. ಈಗ 2 ದಿನ ಆಯ್ತು, ಈಗ ಬಂದಿವಿ ಮತ ಒಟ್ಟಿಗೆ ಊಟ ಇಲ್ದ ನಿಂದ್ರಬೇಕು ಈಗ. ಹಾ ಆಟ ಏನು ನೋಡ್ರಿ, ಸರ್ವರ್ ಇಲ್ಲ ಅಂದ್ರೆ ಹೋಗಿವ್ರಿ ನಾವು ಬಲ್ಲಿ ತಗೊಂಡ್ ತಗೊಂಡು ಬಂದು ದಿನ ಕೊಟ್ಟರು ಬೇಸರಿ ತಿಂಗಳಿಗೆ ಕಾಯದ ಆಗ್ಯದ್ರಿ. ನಾರಾಯಣಪುರ ಗ್ರಾಮದ ನ್ಯಾಯಬೆಲೆ ಅಂಗಡಿ ಕೇಂದ್ರದಲ್ಲಿ 1180 ಪಡಿತರ ಕಾರ್ಡ್ದಾರರಿದ್ದಾರೆ. ಅನ್ನಭಾಗ್ಯದ ಅಕ್ಕಿ ಜೋಳ ಪಡಿಬೇಕು ಅಂದ್ರೆ ನೆಟ್ವರ್ಕ್ ಸಮಸ್ಯೆಯಿಂದ ವಾರಗಟ್ಟಲೆ ನ್ಯಾಯಬೆಲೆ ಅಂಗಡಿ ಮುಂದೆ ಕಾಯುವಂತಾಗಿದೆ. ಖಾಲಿ ಚೀಲಗಳನ್ನ ಸಾಲಿನಲ್ಲಿಟ್ಟು ಗ್ರಾಮಸ್ಥರು ಕಾಯ್ತಿದ್ದಾರೆ. ಕೂಲಿ ಕೆಲಸ, ಊಟ ಬಿಟ್ಟು ನಸುಕಿನ ಜಾವವೇ ಸಾಲಿನಲ್ಲಿ ನಿಂತರೂ ಪಡಿತರ ಸಿಗದೆ ಮಹಿಳೆಯರು ವೃದ್ಧರು ಹೈರಾಣಾಗಿದ್ದಾರೆ. ಮತ್ತು ಅಕ್ಕಿ ಗೋಡ್ಡಿ ಗೋದ ಕೊಡಕ್ಕೆ ಮತ್ತು ಜಗಳ ಆಡೋದು, ಒಬ್ರಿಗೆ ಚೀಲ ಒಬ್ಬರು ಇದು ಸರಿಸೋದು ಹಿಂಗಾಗಕತ್ತಾವ್ರಿ. ಮತ್ತು ಏನು ಮಾಡ್ಬೇಕ್ರಿ, ನಾವು ಬಂದು ಪಳಕ್ಕೆ ಇಟ್ಟಿವ್ರಿ, ಪಳಕ್ಕೆ ಇಟ್ಟರೂ ಇನ್ನ ಬರಲ್ರಿ. ಯಾ 4 ದಿವಸ 3 ದಿವಸ ಇಲ್ಲಿ ಕುಂದಿರ್ಬೇಕ್ರಿ, ಕೆಲಸ ಬಗ್ಸಿ ಬಿಟ್ಟು 4 ದಿವಸ ಹೆಬ್ಬೋಟಕ್ಕೆ ಬರ್ಬೇಕ್ರಿ. ಒಂದು 4 ದಿವಸ ಅಕ್ಕಿ ಗೋದಿಗೆ ಕುಂದಿರ್ಬೇಕ್ರಿ ಅಂದ್ರೆ ನಾವು ಕೆಲಸ ಬಗ್ಸಿ ಬಿಟ್ಟು ಗೆಸಿ ಇಲ್ಲಿ ಬಂದು ಏನು ಮಾಡ್ಬೇಕ್ರಿ ನಾವು. ಕೇವಲ ಯಾದಗಿರಿ ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಇದೇ ರೀತಿ ಸರ್ವರ್ ಸಮಸ್ಯೆ ಕಾಡ್ತಿದೆ. ಆದಷ್ಟು ಬೇಗ ಆಹಾರ ಇಲಾಖೆ ಈ ಸಮಸ್ಯೆಯನ್ನ ಬಗೆಹರಿಸಿ ಪಡಿತರದಾರರಿಗೆ ಅನುಕೂಲ ಮಾಡಿಕೊಡುವಂತೆ ಜನರು ಒತ್ತಾಯಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.